ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ತಾವರೆಕೆರೆ ಅತ್ಯಾಚಾರ ಬಾಧಿತೆಗೆ ಮರುಜೀವ. ಕಣ್ಣು ಬಿಟ್ಟು ಕೈಸನ್ನೆ ಮಾಡುವ ಹಂತಕ್ಕೆ ಯುವತಿ ಆರೋಗ್ಯ ಸ್ಥಿತಿ. ಎರಡು ವಾರ ಕಳೆದರೂ ಬಯಲಾಗದ ತನಿಖೆಯ ಗುಟ್ಟು. ಸಾಫ್ಟ್ವೇರ್ ಉದ್ಯೋಗಿಯ ನಿಗೂಢ ಸಾವು. ನೀಲಗಿರಿ ತೋಪಲ್ಲಿ ದೊರೆತ ಯುವತಿ ಶವ. ಒಡವೆ ಹಣಕ್ಕಾಗಿ ಡ್ರೈವರ್ಗಳೇ ಕೊಂದಿರೋ ಶಂಕೆ. ಸೌತ್ ಎಂಡ್ ಸರ್ಕಲ್ನಲ್ಲಿ ಅಂಬರ ಚುಂಬನ. ವಿಶಿಷ್ಟ ಗಡಿಯಾರ ಗೋಪುರ ಅನಾವರಣ. ಗಂಟೆಗೊಮ್ಮೆ ಶಂಖನಾದ ಬದಲಾಗುವ ಬಣ್ಣ. ನೋಟ್ ಕಲೆಕ್ಷನ್ನಲ್ಲೂ ನಂಬರ್ ಗೇಮ್. ಮನಸೆಳೆಯೋ ಬಗೆ ಬಗೆಯ ಪುರಾತನ ಕಾಯಿನ್. ಅಪರೂಪದ ಸ್ಟ್ಯಾಂಪ್ಗಳ ಮೂಲಕ ಅಟ್ರಾಕ್ಷನ್. ಚಾಲೆಂಜಿಂಗ್ ಸ್ಟಾರ್ಗೆ ಹುಟ್ಟುಹಬ್ಬದ ಸಡಗರ. ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪುರ. ಬರ್ಡೇ ದಿನದಂದೇ ಸೆಟ್ಟೇರಿದ ಹೊಸ ಚಿತ್ರ. ಆಕೆ ಕಾಮುಕರ ಕೈಗೆ ಸಿಕ್ಕಿ ಆಸ್ಪತ್ರೆ ಸೇರಿದ್ಲು. ಎರಡು ವಾರದಿಂದ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ಆಕೆಗೆ ಸದ್ಯ ಮರುಜೀವ ಬಂದಂತಾಗಿದೆ. ಹೌದು, ಚಿಕಿತ್ಸೆಗೆ ಸ್ಪಂದಿಸ್ತಾ ಇರೋ ಆಕೆ ಸದ್ಯ ಕಣ್ಣು ಮಿಟುಕಿಸಿ ಕೈಸನ್ನೆ ಮಾಡುವಷ್ಟು ಚೇತರಿಸಿಕೊಂಡಿದ್ದಾಳೆ. ಇದು ಮತ್ತೊಂದು ನಿರ್ಭಯಾ ಪ್ರಕರಣ ಅಂದ್ರೂ ತಪ್ಪಾಗಲ್ಲ. ಆ ನತದೃಷ್ಟ ಯುವತಿ ಕಾಮುಕರ ಕೈಯಲ್ಲಿ ನಲುಗಿ ಇವತ್ತಿಗೆ 13 ದಿನಗಳು ಕಳೆದಿವೆ. ಇದೇ ತಿಂಗಳ 4ರಂದು ತಾವರೆಕೆರೆ ಬಳಿ ಅತ್ಯಾಚಾರಕ್ಕೊಳಗಾಗಿ ಅಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿದ್ದ ಆಕೆಯನ್ನ ಪೊಲೀಸರು ಆಸ್ಪತ್ರೆಗೆ ಸೇರಿಸಿದ್ದರು. ಅಂದಿನಿಂದ ಪ್ರಜ್ಞಾಹೀನಾವಸ್ಥೆಯಲ್ಲೇ ಇದ್ದ ಆಕೆ ಇಂದು ಕಣ್ಣು ಬಿಡುವಷ್ಟರ ಮಟ್ಟಿಗೆ ಚೇತರಿಸಿಕೊಂಡಿದ್ದಾಳೆ. ಹೌದು, ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಆ ಯುವತಿ ಇಂದು ಕಣ್ಣು ಬಿಟ್ಟು ಸುತ್ತಮುತ್ತಲಿನವರನ್ನ ಗಮನಿಸಿದ್ದಾಳೆ. ವೈದ್ಯರು ಆಕೆಯನ್ನ ಪರೀಕ್ಷೆ ಮಾಡಲೆಂದು ಇಂದು ಆಕೆಯ ಕಿವಿಯಲ್ಲಿ ಮಾತನಾಡಿದರು. ಅದನ್ನ ಕೇಳಿಸಿಕೊಂಡು ಆಕೆ ಕೇವಲ ಕೈಸನ್ನೆ ಮೂಲಕ ಪ್ರತಿಕ್ರಿಯೆ ನೀಡುತ್ತಿದ್ದಾಳೆ, ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾಳೆ ಎಂದು ವೈದ್ಯರು ತಿಳಿಸಿದ್ದಾರೆ. ನಿನ್ನೆಗೂ ಇವತ್ತಿಗೂ ಆಕೆ ಪರಿಸ್ಥಿತಿ ನೋಡ್ಲಿಕ್ಕಾಗಿ ಸೀಸನ್ ಪ್ಲಸ್ ಸೈಡ್ ಅಂದರೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾಳೆ ಅಂತ ಅರ್ಥ. ನಾವು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ಗೆ ಆಕೆ ಸ್ಪಂದಿಸ್ತಾ ಇದ್ದಾಳೆ. ಆಕೆಯ ನಾಡಿ ಮಿಡಿತ, ಹೃದಯದ ಬಡಿತ, ಆಮೇಲೆ ಆಕೆಯ ಒಂದು ಚೆಸ್ಟ್ ಮೂಮೆಂಟ್ಸ್ ಏನು ಹೇಳ್ತೀವಿ, ಆಮೇಲೆ ಯೂರಿನ್ ಔಟ್ಪುಟ್ ಅಂತ ಹೇಳ್ತೀವಿ, ಮೂತ್ರದ ಒಂದು ಸೆಕ್ರೀಷನ್ಸ್ ಏನಿದೆ, ಎಲ್ಲ ನಮ್ಮ ಮೊದಲಿಗಿಂತ ಚೆನ್ನಾಗಿದೆ. ಇಂದು ಬೆಳಗ್ಗೆ ಪ್ಲಾಸ್ಟಿಕ್ ಸರ್ಜನ್, ನ್ಯೂರೋ ಸರ್ಜನ್ ಹಾಗೂ ಉಸಿರಾಟದ ತಜ್ಞರು ಬಂದು ಆಕೆಯನ್ನ ಪರೀಕ್ಷಿಸಿದರು. ಇದೇ ವೇಳೆ ಮಾನವ ಹಕ್ಕು ಆಯೋಗದ ಸದಸ್ಯರು ಕೂಡ ಆಸ್ಪತ್ರೆಗೆ ಭೇಟಿ ಮಾಡಿ ಆಕೆಯ ಆರೋಗ್ಯದ ಸ್ಥಿತಿಯನ್ನ ವಿಚಾರಿಸಿದರು. ಅವರು ಹೇಳಿ ಅಡ್ಮಿಟ್ ಆದಾಗ ಏನು ಪರಿಸ್ಥಿತಿ ಇತ್ತು ಮತ್ತು ಆವಾಗ ಏನು ಅವರು ಚಿಕಿತ್ಸೆ ಪ್ರಾರಂಭಿಸಿದರು ಅದನ್ನು ನೋಡಿದರೆ ಇವತ್ತು ಅವಳ ಪರಿಸ್ಥಿತಿ ಭಾಳ ಚೆನ್ನಾಗಿದೆ, ಪರಿಸ್ಥಿತಿ ಸುಧಾರಿಸ್ತಾ ಇದೆ. ಪ್ರಾಯಶಃ ಅವರು ಮೆಡಿಕಲ್ ಅಭಿಪ್ರಾಯದೊಳಗೆ ಎಷ್ಟು ದಿವಸ ತಗೋತಾರೆ ಗೊತ್ತಿಲ್ಲ, ಬಟ್ ಹರ್ ಕಂಡೀಷನ್ ಈಸ್ ಇಂಪ್ರೂವಿಂಗ್, ದಟ್ಸ್ ವಾಟ್ ಐ ಸಾ. ಆಲ್ ದ ಲಿಮ್ಸ್ ಆರ್ ಆಲ್ಸೋ ಮೂವಿಂಗ್ ಅಂಡ್ ಸಮ್ ಇಂಪ್ರೂವ್ಮೆಂಟ್ ಇಸ್ ಡೆಫಿನೆಟ್ಲಿ ದೇರ್. ಅತ್ತ ವೈದ್ಯರು ಆಕೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿರುವ ಬೆನ್ನಲ್ಲೇ ಪೊಲೀಸರು ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ. ಏನೇ ಆಗಲಿ, ಆಕೆ ಮೊದಲಿನಂತೆ ಆರೋಗ್ಯ ಸ್ಥಳಾಗಲಿ ಅನ್ನೋದೇ ಎಲ್ಲರ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಆಕೆ ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿ. ಕೆಲಸಕ್ಕೆ ಸೇರಿ ಬರೀ 6 ತಿಂಗಳುಗಳು ಕಳೆದಿತ್ತು ಅಷ್ಟೇ. ಅಷ್ಟರಲ್ಲಾಗಲೇ ಆ ಹೆಣ್ಮಗಳು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ಲು. ಹಾಗಾದ್ರೆ ಆ ನಿಗೂಢ ಸಾವಿನ ಹಿಂದಿನ ರಹಸ್ಯ ಏನು ಅನ್ನೋದನ್ನ ಹೇಳ್ತೀವಿ ಈ ಸ್ಟೋರಿಲಿ. ಈ ಯುವತಿಯ ಹೆಸರು ವಿಜಯ, ಮೂಲ ಮಂಗಳೂರು. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಈಕೆ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ನಿನ್ನೆ ಬೆಂಗಳೂರಿನ ಚಿಕ್ಕಜಾಲದ ಮುತ್ತುಕುದಹಳ್ಳಿಯ ಬಳಿ ಇರುವ ಇದೇ ನೀಲಗಿರಿ ತೋಪಿನಲ್ಲಿ ಈಕೆಯ ಶವ ಪತ್ತೆಯಾಗಿತ್ತು. ದಿನನಿತ್ಯ ನಾಗಶೆಟ್ಟಿ ಹಳ್ಳಿಯಲ್ಲಿರುವ ಮನೆಯಿಂದ ಎಲೆಕ್ಟ್ರಾನಿಕ್ ಸಿಟಿಯ ಕಚೇರಿಗೆ ಟ್ಯಾಕ್ಸಿ ಅಥವಾ ಟೆಂಪೋ ಟ್ರಾವೆಲ್ಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದರು.
ಅದೆ ರೀತಿ ಇದೇ ತಿಂಗಳ 14ನೇ ತಾರೀಕಿನಂದು ಕಚೇರಿಗೆ ತೆರಳೋದಾಗಿ ಹೇಳಿ ಹೋದ ವಿಜಯ ನಿನ್ನೆ ಚಿಕ್ಕಜಾಲದ ನೀಲಗಿರಿ ತೋಪದಲ್ಲಿ ಶವವಾಗಿ ಹೋಗಿದ್ದರು ಭದ್ರಪಲ್ಲಿ ರೈಲ್ವೆ ಗೇಟ್ ಹತ್ರ ಅವರದು ಸಾಮಾನ್ಯ ಬಸ್ ಹತ್ತೋದು ಅಲ್ಲಿ ಟೆಂಪೋ ಟ್ರಾವೆಲ್ ಹತ್ಬಿಟ್ಟು ಯೂಸರ್ಗೆ ಹೋಗ್ತಾರೆ ಅವರು ಒಂದ್ಸಲ ಮ್ಯಾಕ್ಸಿ ಕ್ಯಾಬಲ್ಲಿ ಹೋಗ್ತಾರೆ ಅಲ್ಲಿ ಹತ್ಬಿಟ್ಟು ಅಲ್ಲಿ ಹೆಬ್ಬಾಳು ಬಸ್ ಸ್ಟ್ಯಾಂಡ್ ತನಕ ಟೆಂಪೋ ಟ್ರಾವೆಲ್ ಹೋಗ್ತಾರೆ ಅಲ್ಲಿಂದ ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ನಮ್ಮದು ಇದು ಸಿಲ್ಕ್ ಬೋರ್ಡ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಲ್ಲಿ ತನಕ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೋಗ್ತಾರೆ ಅಲ್ಲಿ ಮೂರ್ನಾಲ್ಕು ಜನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಎಲ್ಲ ಸೇರಿಕೊಂಡು ಕಾಫಿ ಎಲ್ಲ ಕುಡಿದು ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ಅಲ್ಲಿಂದ ಆಫೀಸ್ ಕ್ಯಾಬ್ ಬರುತ್ತೆ ಅಲ್ಲಿಂದ ಐ ಎಮ್ ಎಚ್ ಆರ್ ಅಂತ ಒಂದು ಎಲೆಕ್ಟ್ರಾನಿಕ್ ಸಿಟಿಲಿದೆ ಅಲ್ಲಿ ತನಕ ಹೋಗ್ತಾರೆ ಸರ್ ಬಲಿಯಾದ ವಿಜಯ ಮೈಬೇಲಿದ್ದ ಚಿನ್ನದ ಸರ ಹಾಗೂ ಬಳೆಗಳು ಕಾಣೆಯಾಗಿವೆ ಹಾಗಾಗಿ ಟ್ಯಾಕ್ಸಿ ಡ್ರೈವರ್ಗಳೇ ಕೊಲೆ ಮಾಡಿರಬಹುದು ಎಂಬುದು ಆಕೆಯ ಮನೆಯವರ ಆರೋಪ ನಮಗೆ ಸಂಶಯ ಬರ್ತಿರೋದು ಏನು ಅಂದ್ರೆ ಅಬ್ಸರ್ವ್ ಮಾಡಿದ್ದಾರೆ ಅಂತ ನಮಗೊಂದು ಸಂಶಯ ಇದೆ ಕ್ಯಾಬ್ ಅಂದ್ರೆ ಆಫೀಸ್ ಕ್ಯಾಬ್ ಅಲ್ಲ ಅದು ಬಸ್ ಟು ಬಸ್ ಚೇಂಜ್ ಮಾಡಿ ಹೋಗ್ತಾ ಇದ್ರು ಅಲ್ಲಿಂದ ಆಫೀಸ್ ಕ್ಯಾಬ್ ಇದೆ ಅವರದು ಸಿಲ್ಕ್ ಬೋರ್ಡ್ ಇಂದ ಸೊ ಇದನ್ನ ಯಾರು ಅಬ್ಸರ್ವ್ ಮಾಡಿ ಮನೆ ಹತ್ರನೇ ಅಬ್ಸರ್ವ್ ಮಾಡಿ ಮಾಡಿದ್ದಾರೆ ಇದನ್ನ ಅಂತ ನಾವು ಊಹೆ ಮಾಡ್ತೀವಿ ಈಗಾಗಲೇ ಚಿಕ್ಕಜಾಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ ಒಟ್ಟಲ್ಲಿ ವಿಜಯ ಸಾವು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನುವುದು ಮುಂದಿನ ದಿನಗಳಲ್ಲಿ ತಿಳಿಯಬೇಕಾಗಿದೆ ಬೆಂಗಳೂರಿನಿಂದ ನಾಸೀರ್ ಹಾಗೂ ದತ್ತರಾಜ್ ಪಡಕೋಣೆ ಸುವರ್ಣ ನ್ಯೂಸ್ ಕಾಲ ಎಷ್ಟೇ ಬದಲಾಗಿದೆ ಅಂದರೂ ಗಂಡು ಮಕ್ಕಳ ಮೇಲೆ ಮಮಕಾರ ಕಡಿಮೆ ಆಗಿಲ್ಲ ಗಂಡು ಮಕ್ಕಳು ಜನಿಸಿಲ್ಲ ಅಂತ ಪಾಪಿಯೊಬ್ಬ ಪತ್ನಿಯನ್ನೇ ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ ಪೊಲೀಸರ ಜೊತೆ ಹೇಗೆ ಮೊರೆ ಹಾಕೊಂಡು ಬರ್ತಿದ್ದಾನೆ ನೋಡಿ ಈತನೇ ಪತ್ನಿಯನ್ನ ಕೊಂದ ಕಿರಾತಕ ವೆಂಕಟೇಶ್ ಆರು ವರ್ಷಗಳ ಹಿಂದೆ ವಿನುತ ಎಂಬುವರ ಜೊತೆ ಮದುವೆಯಾಗಿದ್ದ ರಾಜಗೋಪಾಲ್ ನಗರದ ಜಿಕೆಡಬ್ಲ್ಯೂ ಬಡಾವಣೆಯಲ್ಲಿ ವಾಸವಾಗಿದ್ದ ನಿನ್ನೆ ಮಾಜಾದಲ್ಲಿ ಇಲಿ ಪಾಷಾಣ ಬೆರೆಸಿ ಪತ್ನಿಗೆ ಕೊಡಿಸಿ ನಂತರ ಕತ್ತು ಕೊಯ್ದು ಕೊಲೆ ಮಾಡಿಬಿಟ್ಟಿದ್ದ ಎರಡು ಹೆಣ್ಮಕ್ಳಾದ ಎರಡು ಹೆಣ್ಮಕ್ಳಾಗೋವರೆಗೂ ಚೆನ್ನಾಗಿದ್ರು ಈಗ ಮೂರನೇ ಮಗು ಆಗೋದ್ರಿಂದ ಬಾಣತಾನಿಕೆ ಅಂದ್ಬಿಟ್ಟು ಇದು ಮಾಡಿ ಎರಡು ಹೆಣ್ಮಗು ಆಗಿದೆ ಅಂದ್ಬಿಟ್ಟು ಮೂರನೇದು ಹೆಣ್ಮಗು ಆದ ನಾನು ಬೇರೆ ಮದುವೆ ಆಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಆ ಹುಡುಗಿನ ಒಂದು ಕೊಲೆ ಮಾಡಿ ಸಂಚು ಮಾಡಿದ್ದಾನೆ ವೆಂಕಟೇಶ್ ವಿನುತಾ ದಂಪತಿಗೆ ಸಂಜು ಹಾಗೂ ರಂಜಿತಾ ಅನ್ನೋ ಎರಡು ಮುದ್ದಾದ ಮಕ್ಕಳಿದ್ವು ಆದರೆ ಗಂಡು ಮಗು ಜನಿಸಿಲ್ಲ ಅಂತ ನಿತ್ಯವೂ ಪತ್ನಿಗೆ ಹಿಂಸೆ ಕೊಡ್ತಿದ್ದಂತೆ ಇದೀಗ ವಿನುತಾ ಮತ್ತೆ ಗರ್ಭಿಣಿಯಾಗಿದ್ಲು ಹೆಣ್ಣು ಮಗು ಹುಟ್ಟಿದ್ರೆ ಕಷ್ಟ ಅಂತ ಪಾಪದ ಕೆಲಸ ಮಾಡಿದ್ದಾನೆ ಗಂಡು ಮಕ್ಕಳಿಲ್ಲ ನಾನು ಮದುವೆ ಆಯ್ತೀನಿ ಎರಡು ಎಣ್ಣೆಯ ಅನ್ನೋ ಇದಕ್ಕೆ ಮಾಡಿಕೊಂಡು ಆದ್ದರಿಂದ ನಮಗೆ ಬೇಡ ಇವಳೊಬ್ಬಳೇ ಸಾಕು ಇವಾಗ ಬಿಮ್ಮನ್ಸೆ ಅಲ್ವೇ ಗಂಡಾದದೋ ಹೆಣ್ಣಾದದೋ ನೋಡೋಣ ಸುಮ್ಮನೆ ಇರಿಬೇಕಾದ್ರೆ ನಾವು ಮಾಡ್ತೀವಿ ವೆಂಕಟೇಶನ್ಗೆ ಮತ್ತೊಂದು ಮದುವೆಯಾಗುವ ಖಯಾಲಿ ಇತ್ತು ಅನ್ನೋ ಆರೋಪವೂ ಇದೆ ಒಟ್ಟಾರೆ ವೆಂಕಟೇಶ್ನನ್ನ ಆತನ ಇಬ್ಬರು ಹೆಣ್ಣು ಮಕ್ಕಳು ಕ್ಷಮಿಸಲಾರರು ಬೆಂಗಳೂರಿನಿಂದ ಕ್ಯಾಮರಾಮನ್ ಬಸವರಾಜ್ ಜೊತೆ ಅಶ್ವಥ್ ಎಸ್ಎನ್ ಕ್ರೈಮ್ ಬ್ಯೂರೋ ಸುವರ್ಣ ನ್ಯೂಸ್ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ